Hello students, welcome back to my class. In today's class we are going to solve a model question paper of mathematics 2020 and 21. Aatmiya vidyarthigale tammellarigu ivattina taragathige swagata bayasta. Ivattina taragathiyalli naavu ganitada ondu maadari prashne patrikeyanna bidista iddivi. Idu maadari prashne patrike 2. Igaagle hindina video alli patrike 1 anna video nanu maadidvi. Idu model paper 2. ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ತಮ್ಮ ವೆಬ್ಸೈಟಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. 2 ಮಾಡೆಲ್ ಪೇಪರ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದನ್ನು ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಇವತ್ತು ನಾವು ನೋಡ್ತಾ ಇರೋದು ಪೇಪರ್ 2, ಅಂದರೆ ಮಾಡೆಲ್ ಪೇಪರ್ ನಂಬರ್ 2. ಇದು ವಿಷಯ ಗಣಿತ. ಸೊ ಅವಧಿ 3 ಗಂಟೆ 15 ನಿಮಿಷ, ಗರಿಷ್ಠ ಅಂಕಗಳು 80. ಸೊ ಇದು ಕನ್ನಡ ಮಾಧ್ಯಮ ಶಾಲಾ ಅಭ್ಯರ್ಥಿಗಳಿಗೆ ಇರುತ್ತೆ ಪೇಪರು. ಈಗಾಗಲೇ ನಾನು ಸೈನ್ಸ್, ಆಮೇಲೆ ಮ್ಯಾಥಮೆಟಿಕ್ಸ್ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ಗಳ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳು ಕೂಡ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ, ನೋಡ್ಬೋದು. ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಕ್ವಶನ್ ಪೇಪರ್ ಎಕ್ಸಾಮಲ್ಲಿ ಯಾವ ಥರ ಬರುತ್ತೆ, ಸೊ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಕ್ವಶನ್ ಪೇಪರ್ನ ಒಂದು ಸ್ವರೂಪ ಹೇಗಿರುತ್ತೆ, ಮಾಡೆಲ್ ಹೇಗಿರುತ್ತೆ ಅಂತ ಇಲ್ಲಿ ನಾವು ಸ್ಟಡಿ ಮಾಡ್ಬೋದು. ಈಗಾಗಲೇ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನು ಪಾರ್ಟ್ 1 ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ನೇರವಾಗಿ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನು ನೋಡೋಣ. ಈಗ ಮ್ಯಾಥಮೆಟಿಕ್ಸಲ್ಲಿ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತಕ್ಕಂಥದ್ದು ನಾನು ಇವತ್ತು ಕ್ವಶನ್ಸ್ಗಳನ್ನ ಓದ್ತಾ ಇರ್ತೀನಿ. ಸೊ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಇರಿ. ಮೇನ್ ಕ್ವಶನ್ ನಂಬರ್ 1 ಏನಿದೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಒಟ್ಟು 8 ಪ್ರಶ್ನೆಗಳಿರುತ್ತೆ, 1 ಅಂಕದ್ದು. ಸೊ ಇಲ್ಲಿ ನೀವು ಎಲ್ಲ ಕ್ವಶನ್ಸ್ ನೋಡ್ತಾ ಹೋಗ್ಬೋದು. ಇದು ಕ್ವಶನ್ ನಂಬರ್ 1 ಇದೆ, ಇದು ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2, 2x 14 ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತಿದೆ. ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡ್ಬೋದು, ಅದೇ ರೀತಿ ಐದನೇ ಪ್ರಶ್ನೆ ಕೂಡ ನೀವು ನೋಡ್ಬೋದು. ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ನಾವು ನೇರವಾಗಿ ಮತ್ತೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಕ್ವೆಶನ್ ನಂಬರ್ 6, ನೀಡಿರುವ ನಕ್ಷೆಯಲ್ಲಿ ಎ ಬಿಂದುವಿನ ನಿರ್ದೇಶಾಂಕವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 7 ಏನಿದೆ, ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂತ ಕೇಳ್ತಾ ಇದೆ. ಎಂಟನೇ ಪ್ರಶ್ನೆ ನೀವು ಇಲ್ಲಿ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಇದೆ, ಅದು ಕೂಡ ನೀವು ನೋಡ್ಬೋದು. ಸೊ ಮಲ್ಟಿಪಲ್ ಚಾಯ್ಸನ್ನು ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನೇರವಾಗಿ ನಿಮಗೆ ಕ್ವೆಶನ್ ಪೇಪರ್ನ ಒಂದು ಸ್ಟ್ರಕ್ಚರ್ ಗೊತ್ತಾಗಲಿ ಅಂತ ಈ ಕ್ವೆಶನ್ಸನ್ನು ಓದ್ತಾ ಇದ್ದೀನಿ. ಈಗ ಮೇನ್ ಕ್ವೆಶನ್ ನಂಬರ್ 2, ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ನಮಗೆ ಇದು ಕೂಡ 1 ಅಂಕದ 8 ಪ್ರಶ್ನೆಗಳಿರುತ್ತೆ, ಬಟ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ನೇರವಾಗಿ ಪ್ರಶ್ನೆ ಇರುತ್ತೆ. ಸೊ ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ನೋಡಿ ಕ್ವೆಶನ್ ನಂಬರ್ 9, ಎಕ್ಸ್ ಪ್ಲಸ್ ವೈ ಇಸ್ಗಲ್ ಟು 7 ಸಮೀಕರಣದಲ್ಲಿ ಎಕ್ಸ್ ಇಸ್ಗಲ್ ಟು 3 ಆದಾಗ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. ಇನ್ನು 10ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಪಿ ಬಿಂದುವು ಬಿ ಸಿನ ಮಧ್ಯ ಬಿಂದುವಾದರೆ ಪಿ ಯ ನಿರ್ದೇಶಾಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರುತ್ತೆ, ಒಂದು ಟ್ರ್ಯಾಂಗಲನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಒಂದು ವೃತ್ತದ ಸ್ಪರ್ಶಕ್ಕೆ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯವು ಉಂಟು ಮಾಡುವ ಕೋನದ ಅಳತೆಯನ್ನು ಬರೆಯಿರಿ ಅಂತ ಇದೆ. ಪ್ರಶ್ನೆ 12, ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೀಬೇಕಿಲ್ಲಿ. 13ನೇ ಪ್ರಶ್ನೆ, ಘನಗೋಳದ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ತಾರೆ, ಅಂದರೆ ಇಲ್ಲಿ ಕಾಮನ್ ಆಗಿ ನಮಗೆ ಸೂತ್ರಗಳು ಜಾಸ್ತಿ ಕೇಳ್ತಾ ಇದ್ದಾರೆ. 14ನೇ ಪ್ರಶ್ನೆ, ಶಂಕುವಿನ ಓರೆ ಎತ್ತರ ಓರೆ ಮತ್ತು ಎತ್ತರ ಹಾಗೂ ತ್ರಿಜ್ಯ ನಡುವಿನ ಗಣತೀಯ ಸಂಬಂಧವನ್ನು ಬರೀರಿ ಅಂತ ಇದೆ. ಮತ್ತೆ ನೀವು ಪ್ರಶ್ನೆ 15 ಮತ್ತು 14ನಲ್ಲಿ ನೀವು ನೋಡ್ಬೋದು. ಅಂದರೆ ಟೋಟಲಾಗಿ ಮಲ್ಟಿಪಲ್ ಚಾಯ್ಸ್ 8 ಇರುತ್ತೆ, ಸಿಂಗಲ್ ಆನ್ಸರ್ ಒಂದು ವಾಕ್ಯದ ಆನ್ಸರ್ ಅದು 8 ಇರುತ್ತೆ. ನೆಕ್ಸ್ಟ್ ನಾವು 2 ಅಂಕದ ಪ್ರಶ್ನೆಗಳು ಕೂಡ 8 ಇರುತ್ತೆ ನೋಡಿ. ಆ ಮೇನ್ ಕ್ವೆಶನ್ ನಂಬರ್ 3 ಅಲ್ಲಿ 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. ಇಲ್ಲಿ ನಿಮಗೆ 17ನೇ ಪ್ರಶ್ನೆ, ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಎಕ್ಸ್ ಪ್ಲಸ್ ವೈ ಇಸ್ಗಲ್ ಟು 8, 2x-y ಇಸ್ಗಲ್ ಟು 8 ಅಂತ 7 ಅಂತ ಕೇಳ್ತಾ ಇದೆ. 18ನೇ ಪ್ರಶ್ನೆ, 2, 7, 12 - ಸಮಾಂತರ ಶ್ರೇಣಿಯ 10ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. 19ನೇ ಪ್ರಶ್ನೆ, 2 + 5 + 8 + 20ರ ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದು ಕೂಡ 2 ಅಂಕದ ಪ್ರಶ್ನೆ ಇದೆ. ಸೊ 2 ಅಂಕದ ಪ್ರಶ್ನೆಗಳು ಒಟ್ಟು 8 ಇರುತ್ತೆ. ಇದನ್ನು ನಾವು ಕೇರ್ಫುಲ್ಲಾಗಿ ನೆನಪಿಟ್ಕೋಬೇಕು. ಸೊ ಜಾಸ್ತಿ 2 ಅಂಕದ ಪ್ರಶ್ನೆಗಳನ್ನ ನಾವು ಪ್ರಿಪೇರ್ ಆದರೆ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ಇಲ್ಲಿ ಮತ್ತೆ ನಾವು 20 ಕ್ವೆಶನ್ ನೋಡ್ತಾ ಇದ್ವಿ. 3x² - 5x + 2 = 0 ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಇದೆ. 21ನೇ ಪ್ರಶ್ನೆ, x² - 2x + 3 = 0 ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಇದೆ. ಅಥವಾ ಇಲ್ಲಿ ನಿಮಗೆ ಒಂದು ಚಾಯ್ಸ್ ಕೂಡ ಕೊಟ್ಟಿದ್ದಾರೆ, x² + 5x + 6 = 0 ಅಪವರ್ತಿಸುವುದರಿಂದ
ಬಿಡಿಸಿ ಅಂತ ಪ್ರಶ್ನೆ ಇದೆ. ನೀವು ಪ್ರಶ್ನೆ ಹಾಗೆ ನೋಡ್ತಾ ಇರಿ, ಆ ಪ್ರಶ್ನೆಗಳನ್ನ ಆದಷ್ಟು ಬರ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವ ಥರ ಯಾವ ಪಾಠಗಳಿಂದ ಯಾವ್ಯಾವ ಎಷ್ಟೆಷ್ಟು ಅಂಕದ ಪ್ರಶ್ನೆ ಬರುತ್ತೆ ಅಂತ ನಿಮಗೊಂದು ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. 22 ಕ್ವಶನ್ ನೋಡಿ, ಎ ಬ್ರ್ಯಾಕೆಟ್ 3, 6 ಮತ್ತು ಬಿ ಬ್ರ್ಯಾಕೆಟ್ 5, 7 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೊಂದು ಚಾಯ್ಸ್ ಕೂಡ ಇದೆ, ಅಂದರೆ ಎರಡರಲ್ಲಿ ಒಂದನ್ನು ಮಾತ್ರ ಬರೀಬೇಕು ನೀವು. ಈ ಪ್ರಶ್ನೆನ ನೀವು ಚಾಯ್ಸಾಗಿ ಬರಿಬೋದು. ನೆಕ್ಸ್ಟ್ ನೋಡ್ತಾ ಇದ್ವಿ 23 ಕ್ವಶನ್, 4 cm ತ್ರಿಜ್ಯವುಳ್ಳ ವೃತ್ತದ ಪರಿಧಿ ಮೇಲಿನ ಯಾವುದೇ ಪಿ ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸಿ ಅಂತ ಇದೆ. ಮತ್ತೆ ನೀವು 24 ಕ್ವಶನ್ ನೋಡ್ಬೋದು, ಇಲ್ಲಿ ಬೆಲೆಯನ್ನು ಕಂಡುಹಿಡಿದಿದೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ಪ್ರಶ್ನೆ ಮೇನ್ ಕ್ವಶನ್ ನಂಬರ್ 4. ಸೊ ಮೇನ್ ಕ್ವಶನ್ ನಂಬರ್ 4ರಲ್ಲಿ ನಮಗೆ ಕಾಮನ್ ಆಗಿ ಕೇಳ್ತಿರೋದು ಇದು 3 ಅಂಕದ ಪ್ರಶ್ನೆ ಇರುತ್ತೆ. ಸೊ 3 ಅಂಕದ 9 ಪ್ರಶ್ನೆಗಳಿವೆ, ಒಟ್ಟು 27 ಅಂಕಗಳು. ಸೊ 2 ಅಂಕದ ಮತ್ತು 3 ಅಂಕಗಳನ್ನು ನೀವು ಜಾಸ್ತಿ ಓದ್ಕೊಂಡ್ರೆ ಒಳ್ಳೆ ಅಂಕಗಳನ್ನ ನೀವು ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡ್ಬೋದು, ಅದು ಸ್ಪೆಷಲಾಗಿ ನಾವು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ಬೋದು. ನೋಡಿ, ಈ 3 ಅಂಕದ 9 ಪ್ರಶ್ನೆ ನೀವು ಬರೆದರೆ 27 ಅಂಕಗಳನ್ನು ಈಸಿಯಾಗಿ ತಗೋಬೋದು, ನಮ್ಮ ಪಾಸಿಂಗ್ ಮಾರ್ಕ್ಸ್ ಇಲ್ಲೇ ಸಿಗುತ್ತೆ. ಹೌದಾ? 25th ಕ್ವಶನ್ ನೋಡಿ, ಒಂದು ರೈಲು 480 km ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 10 km/h ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಂತ ಇದೆ. ಸೊ ಇದ್ರ ಬದಲಾಗಿ ನಿಮಗೆ ಒಂದು ಚಾಯ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಚಾಯ್ಸಲ್ಲಿ ಏನಿದೆ ಅಂದರೆ ಎರಡು ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಂತಿದೆ. ಇಲ್ಲಿ 26 ಕ್ವಶನ್ ಕೂಡ ನೀವು ಅದನ್ನು ಸಾಧಿಸಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ವಿ ಕ್ವೆಶನ್ ನಂಬರ್ 27. ಸೊ 27 ಕ್ವೆಶನ್ ಏನಿದೆ, ಓಕೆ ಇಲ್ಲಿ ನೋಡಿ, ನಮಗೆ ಇಲ್ಲಿ 50/3 ಎಂ ಅಂತ ಕೊಟ್ಟಿದ್ದಾರೆ. ಎತ್ತರದಲ್ಲಿರುವ ಒಂದು ಕಟ್ಟಡದ ಮೇಲಿಂದ ನೆಲದ ಮೇಲಿರುವ ಒಂದು ಕಾರನ್ನು ನೋಡಿದಾಗ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ಕಾರ್ಗೆ ಇರುವ ದೂರವನ್ನು ಕಂಡಿದಂತ ಇದು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ನೀವು ಈ ಪ್ರಶ್ನೆಯನ್ನು ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ ನಮ್ಮ ನೋಡ್ತಾ ಇದ್ದೀವಿ 28. ಎ ಬ್ರ್ಯಾಕೆಟ್ 4-6, ಬಿ 3-2 ಮತ್ತು ಸಿ ಬ್ರ್ಯಾಕೆಟಲ್ಲಿ 5-2 ನಿರ್ದೇಶಾಂಕಗಳನ್ನು ಹೊಂದಿರುವ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಮಧ್ಯರೇಖೆ ಎಡಿಯ ಉದ್ದವನ್ನು. ಇಲ್ಲಿ ಎರಡು ಪ್ರಶ್ನೆ ಇವೆ ನೋಡಿ, ಒಂದು ವಿಸ್ತೀರ್ಣವನ್ನು ಕಂಡುಹಿಡಬೇಕು, ಇನ್ನೊಂದು ಎಡಿ ಒಂದು ಬಾಹುವಿನ ಉದ್ದವನ್ನು ನೀವು ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಈಗ 29 ಕ್ವೆಶನ್ ನಂಬರ್. ಈ ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನಿಮಗೆ ಇಲ್ಲಿ ವರ್ಗಾಂತರ ಮತ್ತು ವೃತ್ತಿಗಳನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಇಲ್ಲಿ ಸರಾಸರಿಯನ್ನು ಕಂಡುಹಿಡಿದು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿದರೆ ನೀವು ಈಸಿಯಾಗಿ 3 ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ, ಕ್ವೆಶನ್ ನಂಬರ್ ಏನು, ಇಲ್ಲಿ ನಿಮಗೆ ಮತ್ತೊಂದು ಪ್ರಶ್ನೆ ಇದೆ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಂತ ಒಂದು ಕಡೆ ಟೇಬಲಲ್ಲಿ ವರ್ಗಾಂತರ ಇದೆ, ಇನ್ನೊಂದು ಕಡೆ ಆವೃತ್ತಿ ಇರುತ್ತೆ. ಸೊ ನೀವು ಬಹುಲಕವನ್ನು ಕಂಡುಹಿಡಿಯಬೇಕು. ಕ್ವೆಶನ್ ನಂಬರ್ 30 ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ ಪ್ರಶ್ನೆ. ನೆಕ್ಸ್ಟ್ ನೋಡ್ತಾ ಇದ್ವಿ ಕ್ವೆಶನ್ ನಂಬರ್ 31. ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 cm ಮತ್ತು ಅದರ ವೃತ್ತಾಕಾರದ ಪಾದಗಳ ಸುತ್ತಳತೆಗಳು 18 cm ಮತ್ತು 6 cm ಆಗಿದೆ. ಆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಂತದ. ಈ ಪ್ರಶ್ನೆ ಬದಲಿಗೆ ನಾವು ಈ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಒಂದು ಸಿಲಿಂಡರ್ನ ಪಾದದ ಪರಿಧಿಯು 132 cm ಮತ್ತು ಅದರ ಎತ್ತರ 25 cm ಆದಾಗ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಂತ ನೀವು ಇಂಟರ್ನಲ್ ಚಾಯ್ಸ್ ಇರುತ್ತೆ. ಸೊ ಯಾವುದಾದ್ರೂ ಒಂದನ್ನು ಬರೀಬೇಕು. ಕ್ವೆಶನ್ ನಂಬರ್ 32 ನೋಡಿ, ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿನ್ ರಚಿಸಿ ಅಂತ ಇದೆ. ಓಜಿಯು ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಕಡಿಮೆ ವಿಧಾನದ ಓಜುವನ್ನು ರಚನೆ ಮಾಡಿ ಪ್ರೂವ್ ಮಾಡಿ ತೋರಿಸಬೇಕು. 33 ಕ್ವೆಶನ್ ಏನಿದೆ ಅಂದರೆ, 5 cm ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ನಿಮಗೆ ಒಂದು ಪ್ರಶ್ನೆ ಇದೆ. ಸೊ ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಈ ಎಲ್ಲ ಪ್ರಶ್ನೆಗಳು 3 ಅಂಕದ್ದು. ಸೊ ಈಗ ನಾವು ಕೊನೆಯ ಮೇನ್ ಕ್ವೆಶನ್ ನಂಬರ್ 5 ಹೋಗ್ತಾ ಇದ್ವಿ. ಇದು 4 ಅಂಕದ ಪ್ರಶ್ನೆ ಇವೆ, ಒಟ್ಟು 4 ಅಂದರೆ 16 ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಅಂದರೆ 4 ಅಂಕದ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 4 ಅಂಕದ ಪ್ರಶ್ನೆಗಳು ನೀವು ಏನು ಮಾಡಿ ಅಂದರೆ, ಇದು ಯಾವ ಪಾಠಗಳಿಂದ 4 ಅಂಕದ ಪ್ರಶ್ನೆಗಳು ಬಂದಿವೆ ಅಂತ ನಿಮ್ಮ ನೋಟ್ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾವ ಪಾಠದಿಂದ 4 ಅಂಕಗಳು ಬರುತ್ತೆ ಅಂತ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಕ್ವೆಶನ್ ನಂಬರ್ 34. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ
x plus y is equal to 5, 2x minus y is equal to 4. ಇಲ್ಲಿ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿದಂತ ಸೊ ನಕ್ಷೆಯನ್ನು ಬಿಡಿಸುವ ಮೂಲಕ ನೀವು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ 4 ಅಂಕಗಳನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಮತ್ತೆ 4 ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿವೆ ಅಂತ ನೋಡೋಣ. ಈಗ ಓಕೆ, ನಾನು ಪೇಜನ್ನು ಸೆಟಪ್ ಮಾಡ್ತಾ ಇದ್ದೀನಿ. ಎಸ್, ಮೇನ್ ಕ್ವೆಶನ್ ಬಂದು 35 ನೋಡಿ. ಇಲ್ಲಿ ಕೂಡ ನಿಮ್ಗೆ 2 ಚಾಯ್ಸ್ ಇವೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಅಧಿಕವಾಗಿದ್ದರೆ ಆ ಶ್ರೇಣಿಯ ಮೊದಲ 19 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಂತದೆ. ಒಂದು ವೇಳೆ ನಿಮಗೆ ಈ ಪ್ರಶ್ನೆ ಡಿಫಿಕಲ್ಟ್ ಅನಿಸಿದರೆ ಈ ಕೆಳಗಿನ ಒಂದು ಚಾಯ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಬರಿಬೋದು. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 480 ಆದಾಗ ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಬರೀರಿ ಅಂತ ಇದೆ. ಸೊ ಮತ್ತೆ ಇಲ್ಲಿ ನಾವು 36 ಕ್ವೆಶನ್ ನಂಬರನ್ನು ನೋಡ್ತಾ ಇದ್ವಿ. ಎಸ್, ಚಿತ್ರದಲ್ಲಿ ತೋರಿಸಿರುವಂತೆ ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನು ಒಂದು ಅರ್ಧಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಶಂಕುವಿನ ಭಾಗದ ವ್ಯಾಸವು 6 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಆದಾಗ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಇದೆ. ಈ ಡೈಗ್ರಾಮನ್ನು ನೋಡಿ ನೀವು ಆ ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಕ್ವೆಶನ್ ನಂಬರ್ 37, ಬಿ ಸಿ ಈಸ್ಗಲ್ ಟು 4 ಸೆಂಟಿಮೀಟರ್, ಎ ಬಿ ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು ಎ ಸಿ ಈಸ್ಗಲ್ ಟು 4.5 ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚಿಸಿ. ಇಲ್ಲಿ ನಿಮ್ಗೆ ಏನು ಸೈಜನ್ನು ಕೊಟ್ಟಿದ್ದಾರೋ ಈ ಸೈಜಲ್ಲಿ ನೀವು ಏನು ಮಾಡ್ಕೊಂಡ್ರೆ ಒಂದು ಟ್ರ್ಯಾಂಗಲನ್ನು ತ್ರಿಭುಜವನ್ನು ರಚನೆ ಮಾಡಬೇಕು. ಈ ತ್ರಿಭುಜಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳಿಗೆ 2/3ರಷ್ಟಿರುವಂತೆ ರಚಿಸಿ ಅಂತ ಇದೊಂದು ಪ್ರಶ್ನೆ ಇದೆ. ಸೊ ನಿಮಗೆ 5 ಅಂಕದ ಮ್ಯಾಥಮೆಟಿಕ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಇರುತ್ತೆ. ಸೊ ನೆನಪಿಟ್ಕೊಳ್ಳಿ, ಇದು 5 ಅಂಕದ ಪ್ರಶ್ನೆ ಯಾವ ಪಾಠದಿಂದ ಬಂದಿದೆ ಅಂತ ನೆನಪಿಟ್ಕೊಂಡು ಆ ಪಾಠಗಳಿಂದ 5 ಅಂಕದ ಪ್ರಶ್ನೆಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಮೇನ್ ಕ್ವೆಶನ್ ನಂಬರ್ 6, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಕ್ವೆಶನ್ ನಂಬರ್ 38, ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ. ಸೊ ಇಲ್ಲಿ ಪ್ರಮೇಯ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ, ಅದನ್ನು ನಿರೂಪಿಸಿ ಸಾಧಿಸಬೇಕು. ಇಷ್ಟನ್ನೇ ಮಾಡಿದರೆ ಸಾಕು ನೀವು ಒಳ್ಳೆಯ ಅಂಕಗಳನ್ನು ಎಕ್ಸಾಮ್ಗಳಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಈ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯ ಕೇವಲ ಕ್ವೆಶನ್ಗಳನ್ನು ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಕ್ವೆಶನ್ ಪೇಪರ್ ಡಿಸೈನನ್ನು ಮಕ್ಕಳಿಗೆ ಅರ್ಥ ಆದರೆ ಸಾಕು ನಾವು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಒಂದು ಕ್ಲಿಯರಾಗಿ ಐಡಿಯಾ ಸಿಗಬೇಕಂತ ಉದ್ದೇಶದಿಂದ ಇಲ್ಲಿ ಯಾವುದೇ ಕೀ ಆನ್ಸರ್ಗಳ ವೀಡಿಯೋ ನಾನು ಮಾಡ್ತಾ ಇಲ್ಲ, ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಅಧಿಕೃತವಾಗಿ ಇಲಾಖೆಯಿಂದ ತಮ್ಮ ವೆಬ್ಸೈಟಲ್ಲಿ ಪ್ರಕಟವಾಗಿದ್ದು, ಅಂದರೆ ವೆಬ್ಸೈಟಲ್ಲಿ ಸರ್ಕಾರ ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಏನು ಮಾಡಿದ್ದಾರೆ, ಪ್ರತಿ ಸಬ್ಜೆಕ್ಟ್ಗೆ 2-2 ಕ್ವೆಶನ್ ಪೇಪರ್ಗಳನ್ನು ಮಾಡಲ್ ಆಗಿ ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವೆಶನ್ ಪೇಪರ್ ಥರನೇ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು. ಬಟ್ ಪ್ರಶ್ನೆ ಅವೇ ಬರುತ್ತೆ ಅಂತಿಲ್ಲ, ಕ್ವೆಶನ್ ಪೇಪರ್ ಡಿಸೈನ್ ಮಾತ್ರ ಸೇಮ್ ಇರುತ್ತೆ. ಅಂದರೆ 1 ಅಂಕದಿಷ್ಟು ಪ್ರಶ್ನೆ, 2 ಅಂಕದಿಷ್ಟು, 3 ಅಂಕದಿಷ್ಟು, ಅದು ಯಾವ ಥರ ಸ್ಟ್ರಕ್ಚರ್ ಇದೆಯೋ ಅದೇ ಸೇಮ್ ಪ್ಯಾಟರ್ನಲ್ಲಿ ಬರುತ್ತೆ. ಅದಕ್ಕಾಗಿ ನೀವು ಏನು ಮಾಡಿದರೆ ಈ ವಿಡಿಯೋನ ಮುಗಿದ ನಂತರ ಈ ವಿಡಿಯೋನ ಇನ್ನೊಂದು ಬಾರಿ ನೋಡ್ತಾ ಇಲ್ಲಿ ಕೊಟ್ಟಂಥ ಪ್ರತಿಯೊಂದು ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಬರ್ಕೊಂಡಾಗ ನಿಮಗೆ ಒಂದು ಸ್ಪಷ್ಟವಾದ ಐಡಿಯಾ ಸಿಗುತ್ತೆ ಯಾವ ಥರ ನೀವು ಮ್ಯಾಥಮೆಟಿಕ್ಸನ್ನು ಪ್ರಿಪೇರ್ ಆಗಬೇಕು ಅಂತ. ಈಗಾಗಲೇ ನಾನು ಮಾಡೆಲ್ ಕ್ವೆಶನ್ ಪೇಪರ್ಗೆ ಸಂಬಂಧಪಟ್ಟಂತೆ 4 ವಿಡಿಯೋಗಳನ್ನ ಮಾಡಿದ್ದೀನಿ, ಅವುಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ಕೂಡ ಕಲಿಯೋಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.